ನೀವೆಲ್ಲರೂ A4 ಆಕಾರ ಕಾಗದದ ಹೇಗಿರುತ್ತದೆ ಎಂಬುದನ್ನು ನೋಡಿರಬಹುದು. ನಿಜವಾಗಿ ನೋಡಿದರೆ ಈ ಕಾಗದಗಳು A0, A1, A2, A3, A4, A5, A6 ಮತ್ತು E7 ಈ ಆಕಾರದಲ್ಲಿರುತ್ತವೆ, ಹಾಗೂ ಅವುಗಳ ಉದ್ದಗಲಗಳು ಬೇರೆ ಬೇರೆಯಾಗಿರುತ್ತವೆ. ಇವುಗಳಲ್ಲಿ A0 ಎಲ್ಲಕ್ಕಿಂತ ದೊಡ್ಡ ಆಕಾರದಿದ್ದು ಅದು 1 ಮೀಟರ್ ವರ್ಗದ ಕ್ಷೇತ್ರಫಲದಿರುತ್ತದೆ. ಅದರಂತೆ A1 ಅರ್ಧ ಮೀಟರ್ ಸ್ಕ್ವೇರು, A2 1.25 ಮೀಟರ್ ಸ್ಕ್ವೇರು, A4 1.16 ಮೀಟರ್ ಸ್ಕ್ವೇರ್ದಷ್ಟು ಕ್ಷೇತ್ರಫಲದಾಗಿರುತ್ತದೆ. ಮಹತ್ವದ್ದೆಂದರೆ ಇವುಗಳ ಉದ್ದ ಅಗಲದ ಅನುಪಾತ ಎಲ್ಲ ಆಕಾರಗಳಿಗೆ ಒಂದೇ ರೀತಿಯಾಗಿರುತ್ತವೆ. ಇದೇ ರೀತಿಯಾಗಿ ಕಾಗದವನ್ನು ಅರ್ಧದಲ್ಲಿ ಮಡಚಿದರೆ ಅದರ ಮುಂದಿನ ಆಕಾರ ದೊರೆಯುತ್ತಾ ಹೋಗುವುದು. A0 ಅರ್ಧದಲ್ಲಿ ಮಾಡಿದಾಗ A1, A1 ಅರ್ಧದಲ್ಲಿ ಮಾಡಿದಾಗ A2 ಈ ರೀತಿಯಾಗಿ. ಇದಲ್ಲದೆ 2 A4 ಕಾಗದಗಳು 1 A3 ಆಗಿ ಮಾರ್ಪಾಟುತ್ತವೆ. ಇಲ್ಲಿ ಈ ಅನುಪಾತವೇನಿದೆ ಎಂಬುದನ್ನು ಪ್ರಶ್ನೆಯನ್ನು ಕೇಳಬಹುದು. ಏಕೆಂದರೆ ಕೊಟ್ಟ ಕಾಗದದ ಅರ್ಧ ಮಾಡಿದಾಗ ಅನುಪಾತ ಅದೇ ದೊರೆಯುವುದು. ಈ ಅನುಪಾತ R=1 ಇದ್ದರೆ ಮುಂದಿನ ಅರ್ಧದಲ್ಲಿ ಇದು R=R/2 ಎಂದು ಇರುತ್ತದೆ. ಆದ್ದರಿಂದ R=2/R ಎಂದರೆ R² = 2 ಹಾಗೂ R ದ ವರ್ಗಮೂಲ 1.414. ಹೀಗಾಗಿ A4 ದ ಉದ್ದ 1 ಹಾಗೂ ಅಗಲ 297/210 ಬರೋಬ್ಬರಿ 1.4. ಇದೇ ರೀತಿಯಾಗಿ ಕಾಗದ ಪಾಕೆಟುಗಳಿಗಾಗಿ B ಸೀರೀಸ್ ಕೂಡ ಉಪಯೋಗಿಸುತ್ತಾರೆ.